ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ತುಂಬ ದಿವಸ ಆಯಿತು ವೀಡಿಯೋಗಳು ಹಾಕಿ, ಬಟ್ ಕಾರಣಾಂತರದಿಂದ ವರ್ಕ್ ಪ್ರೆಷರ್ ಇರೋದ್ರಿಂದ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಗೋಲ್ಡ್ ಅಂದರೆ, ಒಂದಕ್ಕಿಂತ ಚೆನ್ನಾಗಿದ್ದಾವೆ. ಬಟ್ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಲ್ವಾ, ಗೋಲ್ಡ್ ರೇಟೆಲ್ಲ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಆದಷ್ಟು ಮನಿ ಸೇವಿಂಗ್ ಮಾಡಿ, ಗೋಲ್ಡ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಏನಕ್ಕೆ ಆ ಥರ ಹೇಳ್ತಾ ಇರ್ತೀನಿ ಅಂದರೆ, ನಾವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ನಷ್ಟ ಉಂಟಾಗೋದಿಲ್ಲ. ನಾವು ಆದಷ್ಟು ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡೋದ್ರಿಂದ ನಮ್ಮ ಫ್ಯೂಚರ್ಗೆ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿ ಲೈಫಲ್ಲಿ ಮುಂದುವರಿಬಹುದು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ. ಗೋಲ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ತುಂಬ ಸೂಪರ್ ಬೆನಿಫಿಟ್ಸ್ಗಳು ಇದ್ದಾವೆ. ನೋಡಿ, ಈ ಕಡೆ ದೊಡ್ಡ ನೆಕ್ಲೆಸ್ ಇದೆ ಅಲ್ವಾ, ಅದು ಬಂದು 5,000 ಇದೆ, 40 ಗ್ರಾಮ್ ಮೇಲೆ ಇದೆ. ನೆಕ್ಸ್ಟು ಬಂದು ಈ ಚಿಕ್ಕದಿದೆ ನೋಡಿ ನೆಕ್ಲೆಸ್ ಟೈಪಲ್ಲಿ, ಅದು ಬಂದು 8 ಗ್ರಾಮ್. 8 ಗ್ರಾಮ್ಗೆ ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬ ಚೆನ್ನಾಗಿದ್ದಾವೆ. ಕಲೆಕ್ಷನ್ಸ್ಗಳು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆ ಹತ್ರ. ಅಷ್ಟೇ ಎಷ್ಟು ಅಮೇಝಿಂಗ್ ಆಗಿರುತ್ತೆ ಅಂದರೆ, ನೋಡ್ತಾ ಇದ್ರೆ ಎಲ್ಲ ತೊಗೊಬಿಡ್ಬೇಕು ಅನ್ನೋಷ್ಟು ಆಸೆ ಆಗ್ತಾ ಇರುತ್ತೆ. ತುಂಬ ನಿಮಗೂ ನೋಡ್ತಾ ಇರ್ಬೋದು, ನೋಡ್ತಾ ಇದ್ದಂಗೆ ಅಟ್ರಾಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ ಪ್ರತಿ ಸರಿ ಪ್ರತಿ ವೀಡಿಯೋದಲ್ಲಿ, ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಮನಿ ಸೇವಿಂಗ್ ಮಾಡಬೇಕು. ವರ್ಷಕ್ಕೆ ಒಂದು ಸರಿ ಆದರೂ ಪರ್ಚೇಸ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಡಿಸೈಡ್ ಮಾಡ್ಕೊಂಡು ನೀವು ಮನಿ ಸೇವಿಂಗ್ ಮಾಡಿ. ಈಗ ಅಂತೂ 1 ಗ್ರಾಮ್ 7,000 ಮೇಲೇ ಆಗೋಯಿತು ಫ್ರೆಂಡ್ಸ್. ನನಗೆ ಹೇಳೋಕ್ಕೆ ಬೇಜಾರು, ಅಷ್ಟು ರೇಟ್ ಆಗ್ತಾಯಿದೆ 1 ಗ್ರಾಮು. ಗೋಲ್ಡಲ್ಲಿ ಗೋಲ್ಡ್ ರೇಟ್ ಹೈ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಯರಲ್ಲೆಲ್ಲ ಹೇಳೋಕ್ಕೆ ಆಗೋದಿಲ್ಲ, ತುಂಬ ಜಾಸ್ತಿನೇ ಆಗುತ್ತೆ. ಒಬ್ಬರು ಕಮೆಂಟ್ಸಲ್ಲಿ ತಿಳಿಸಿದ್ರು, ನೀವು ಹೆಂಗೆ ಹೇಳ್ತೀರಾ 1 ಗ್ರಾಮ್ ಬಂದು 10,000 ರೀಚ್ ಆಗುತ್ತೆ ಅಂತ. ನನಗೆ ಗೊತ್ತು ಫ್ರೆಂಡ್ಸ್, ಯಾಕಂದರೆ ನಾನು ಗೋಲ್ಡ್ ಪರ್ಚೇಸ್ ಮಾಡ್ತಾ ಇರ್ತೀನಿ ಮನಿ ಸೇವಿಂಗ್ ಮಾಡೋದ್ರಲ್ಲಿ, ತುಂಬ ಮುಂಬರವಾಗಿದ್ದೇ ಇರ್ತೀನಿ ಅಂತ ನಿಮಗೆ ಗೊತ್ತು. ಹೌದು, ತುಂಬಾ ರೇಟ್ ಆಗುತ್ತೆ. ನೀವು ಪರ್ಚೇಸ್ ಮಾಡಿ ಆದಷ್ಟು ಗಟ್ಟಿ ಒಡವೆಗಳನ್ನ ತಗೊಳ್ಳಿ. ಜಾಸ್ತಿ ಕಲ್ಲಿರ್ತಕ್ಕಂಥದ್ದನ್ನು ತಗೊಳ್ಳೋಕೆ ಹೋಗಬೇಡಿ. ಆದಷ್ಟು ಪ್ಲೈನ್ ಐಟಮ್ಸನ್ನು ಪರ್ಚೇಸ್ ಮಾಡೋದನ್ನು ನೀವು ತಗೊಳ್ಳೋಕ್ಕೆ ನೀವು ಆದಷ್ಟು ಟ್ರೈ ಮಾಡಿ. ತುಂಬಾ ರೇಟ್ ಆಗ್ತಾ ಇದೆ. ಇದು 40 ಗ್ರಾಮ್ ಇದೆ, 5,000. ನನಗೆ ತುಂಬ ಇಷ್ಟ ಆಯಿತು, ನೋಡೋಣ ನೆಕ್ಸ್ಟು ಇದು ತೊಗೊಳ್ಬೇಕು ಅಂತ ಐಡಿಯಾದಲ್ಲಿ ಇದ್ದೀನಿ. ಅವ್ರಿಗೆ ಹೇಳಿಕ್ಕಿದ್ದೀನಿ ನಾನು ಯಾವಾಗ ತೊಗೊಳ್ತೀನಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಂದೇ ಬರ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಆ್ಯಂಟಿಕ್ ಡಿಸೈನು ತುಂಬ ಚೆನ್ನಾಗಿರುತ್ತೆ. ತೋರಿಸ್ತಾ ಇದ್ದಾರೆ, ನಾನು ಹೋದ್ರೆ ಅವ್ರಿಗೆ ಒಂಥರ ಖುಷಿ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿದ್ದಾವೆ ಅಂದರೆ ಏನು ಹೇಳೋದು. ಇವೆಲ್ಲ ನೋಡಿ, ಇವೆಲ್ಲ ನೋಡಿ ಸ್ಟೋನ್ ಇರ್ತಕ್ಕಂತಹ ಡಾಲರ್ಸು, 1 ಗ್ರಾಮಲ್ಲಿ ಇರ್ತಕ್ಕಂಥದ್ದು ಸ್ಟೋನ್ ಇದೆ. ಬಟ್ ಚಿಕ್ಕದಾದರೆ ತೊಗೋಬೋದು, ಬಟ್ ಹೈ ತೊಗೋಬೇಕು ಅಂದರೆ ನೀವು ಸ್ಟೋನ್ ಬಂದು ಆದಷ್ಟು ನೀವು ಲೆಸ್ ಮಾಡಿ ತಗೊಳ್ಳಿ. ಯಾಕೆಂದರೆ ನೀವು ನೆಕ್ಸ್ಟ್ ಡೇ ಏನಾದರೂ ಒಡವೆ ಹಾಕಬೇಕು ಅಂದರೆ ಸ್ಟೋನ್ ರಿಮೂವ್ ಮಾಡಿ ಅವ್ರು ನಿಮಗೆ ಕೊಡ್ತಾರೆ. ಸೆಂಟ್ರಲಿ ಲಕ್ಷ್ಮಿ ಇರ್ತಕ್ಕಂಥದ್ದು ನೆಕ್ಲೆಸ್, ಇದು 8 ಗ್ರಾಮು ಫ್ರೆಂಡ್ಸ್. ಏನು ತುಂಬಾ ಚೆನ್ನಾಗಿರುತ್ತೆ ಇವ್ರ ಹತ್ರ ಕಲೆಕ್ಷನ್ಸು, ನನಗಂತೂ ನೋಡ್ತಾ ಇದ್ರೆ ಅಷ್ಟು ಆಸೆ ಆಗ್ತಾ ಇರುತ್ತೆ. ಒಂದಕ್ಕಿಂತ ಒಂದು ಅದ್ಭುತವಾಗಿರುತ್ತೆ, ಸೂಪರಾಗಿರುತ್ತೆ. ಯಾವ ಥರ ಹೇಳೋದು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಟಿಕ್ ಡಿಸೈನ್ಸ್ ಅಂದರೆ ನನಗೆ ತುಂಬಾ ಇಷ್ಟ. ನೋಡೋಣ, ತಗೊಳ್ಬೇಕು ಅಂತ ಹೇಳಿದ್ದೀನಿ, ಅವ್ರಿಗೆ ಗೊತ್ತು ನಾನು ತಗೊಂಬಿಡ್ತೀನಿ ಅಂತ. ಈ ಅಂಗಡಿ ಬಂದು ನಮ್ಮ ಮನೆ ಹತ್ರನೇ, ಅಂದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಅಷ್ಟು ಹತ್ರ ಇರ್ತಕ್ಕಂತಹ ನಿಯರ್ ಬೈ ಜೀವನಹಳ್ಳಿ ಅಂತ. ನೋಡಿ ಅವ್ರು ತೋರಿಸ್ತಾ ಇದ್ದಾರೆ, ಓಲ್ಡ್ ಡಿಸೈನ್ ಅಲ್ಲ ಈಗ ನ್ಯೂ ಡಿಸೈನ್ ಆಗಿಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಈ ವಂಕಿ ಉಂಗುರುಗಳೆಲ್ಲ ಈಗ ಬಂದು ಫ್ಯಾಷನ್ ಆಗಿ ನ್ಯೂ ಡಿಸೈನ್ಗೆ ಬಂದುಬಿಟ್ಟಿದೆ. ನನಗೆ ಹೇಳ್ತಾ ಇದ್ದೆ, ನನಗೆ ಈ ವಂಕಿ ಉಂಗುರುಗಳು ಅಷ್ಟೊಂದು ಇಷ್ಟಪಡೋದಿಲ್ಲ ನಾನು, ನಾರ್ಮಲ್ ಉಂಗುರುಗಳೇ ನನಗೆ ಇಷ್ಟ. ನೋಡಿ ಇದು ಅಷ್ಟು ಆ್ಯಂಟಿಕ್ ಡಿಸೈನ್ಸು. ನೋಡೋಣ, ಲಕ್ಷ್ಮಿ ಇದು ಡಾಲರ್ಸು, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರೆ ಅಷ್ಟೇ ಆಸೆ ಆಗುತ್ತೆ ಅಲ್ವಾ ತಗೋಬೇಕು ಅಂತ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಮನಿ ಸೇವಿಂಗ್ ಮಾಡಬೇಕು. ನಾವು ಮಾಡ್ತಕ್ಕಂಥ ಖರ್ಚುಗಳು, ಅನವಶ್ಯಕ ಖರ್ಚುಗಳನ್ನು ಉಳಿಸ್ಕೊಂಡು ಬರ್ತಾ ಇದ್ದರೆ ನಾವು ಖಂಡಿತ ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಇಷ್ಟೊಂದೆಲ್ಲ ನಮ್ಮ ಕೈಲಿ ತಗೊಳೋಕ್ಕಾಗುತ್ತೆ ಮೇಡಮ್ ಅಂತ ನೀವು ಹೇಳಿದ್ರೆ ಖಂಡಿತ ಆಗುತ್ತೆ. ಮನಸ್ಸೇ ಫ್ರೆಂಡ್ಸ್ ಯಾರು ಅದಕ್ಕೂ ಕಾರಣ, ನಾವು ಮನಿ ಸೇವಿಂಗ್ ಮಾಡಿ ತಗೊಳ್ಳೋದಕ್ಕೆ ಮನಸ್ಸೇ ಕಾರಣ ಅಲ್ವಾ. ನೀವು ತಗೊಳ್ಳಿ, ಸೇವಿಂಗ್ ಮಾಡಿ, ಹಾಗೆ ಇಂಪ್ರೂವ್ ಆಗ್ತಾ ಹೋಗ್ಬೋದು, ನಿಮಗೆ ಆಪತ್ ಕಾಲಕ್ಕೆ ಉಪಯೋಗ ಆಗುತ್ತೆ. ನೋಡಿ ಇವೆಲ್ಲನೂ ಈ ತಾಳಿ ಟೈಪಲ್ಲಿ ಬರುತ್ತಲ್ವ, ಈ ಗುಂಡ್ಗಳು,
ಈ ಪೈಪ್ಗಳು ಮತ್ತು ಇವೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬಾಂಬೆ ಡಿಸೈನ್ಸ್ ಎಲ್ಲ ಇದ್ದಾವೆ, ತುಂಬ ಸೂಪರಾಗಿರುತ್ತೆ. ನನಗೆ ಇಂಥದ್ರ ಮೇಲೆಲ್ಲ ಅಷ್ಟೊಂದು ಆಸೆ ಇಲ್ಲ, ನನಗೇನಿದ್ರು ದೊಡ್ಡ ದೊಡ್ಡ ಐಟಮ್ಸ್ ಮೇಲೇ ಆಸೆ. ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ತಗೊಂಡು ನಾನು ನಿಮಗೆ ವೀಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿ ಅದ್ಭುತವಾಗಿರುತ್ತೆ ನೋಡಿ. ಇವೆಲ್ಲನೂ ನೀವು ನೋಡ್ಬೋದು, ಈ ಸೈಡ್ ವಾಲೆಗಳು ಮತ್ತು ಮುಗ್ಬಟ್ಗಳು ಆ ಥರ ಟೈಪಲ್ಲಿ ಇವೆಲ್ಲ ಕಮ್ಮಿ ಪ್ರೈಸಸ್ಸೇ. ನೀವು ಚಿಕ್ಕದ್ರಿಂದ ದೊಡ್ಡದಕ್ಕೆ ಟ್ರೈ ಮಾಡಿ. ಯಾವಾಗೂ ಅಷ್ಟು ನಾವು ಚಿಕ್ಕದಿಂದ ದೊಡ್ಡದಕ್ಕೆ ಟ್ರೈ ಮಾಡಿದಾಗ ನಮಗೆ ಇನ್ನೂ ತಗೊಳ್ಬೇಕು ಅಂತ ಆತ್ಮವಿಶ್ವಾಸ ಬಂದು ಬೆಳೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವೆಲ್ಲನೂ 8 ಗ್ರಾಮ್ಸು, 8 ಗ್ರಾಮ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ ನೆಕ್ಲೆಸ್ಗಳು. ಸರಿ, ಓದಿ ನೋಡೋಣ ಯಾವುದಾದ್ರು ತಗೊಳೋಕ್ಕಾಗುತ್ತಾ ಅಂತ ಎಲ್ಲ ಹೇಳಿಬಿಟ್ಟು ಬಂದಿದ್ದೀನಿ. ನೆಕ್ಸ್ಟ್ ಬಂದು ನಿಮಗೆ ತಗೋಬೇಕು ಅಂದರೆ ನೀವು ಇಲ್ಲೇ ಕಾರ್ಡ್ಗಳ ರೂಪದಲ್ಲಿ ಕೂಡ ನೀವು ಹಾಕ್ಕೋಬೋದು. ಮಂತ್ಲಿ ಮಂತ್ಲಿ ಕಟ್ಟೋದು 3,000, 5,000, 2,000. ಈಗ ನೀವು ಮನೇಲಿ ಸೇವಿಂಗ್ ಮಾಡೋಕ್ಕಾಗೋದಿಲ್ಲ ಅಂದರೆ ನೀವು ಈ ಅಂಗಡಿಗಳಲ್ಲಿ ಬಂದು ನೀವು ಕಾರ್ಡ್ ಥರ ಕಟ್ಬೋದು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.